ಮಾದರಿಗಳನ್ನ, ಗಣಿತ ಮತ್ತು ವಿಜ್ಞಾನದ ಮಾದರಿಗಳನ್ನ ಶಿಕ್ಷಕ ರಿಸೋರ್ಸ್ ಸೆಂಟರ್ ಮೂಲಕ, ಟೀಚರ್ ರಿಸೋರ್ಸ್ ಸೆಂಟರ್ ಮೂಲಕ ತಮ್ಮದೇ ಅನುಭವದ ಆಧಾರದ ಮೇಲೆ ವಿಜ್ಞಾನ ಮತ್ತು ಗಣಿತದ ಮಾದರಿಗಳನ್ನ ತಯಾರು ಮಾಡಿ ಮಕ್ಕಳಿಗೆ ಅನುಭವದ ಮೂಲಕ ಶಿಕ್ಷಣವನ್ನ ನೀಡ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು. ಇದು ಮಕ್ಕಳೇ ಸ್ವತಃ ತಯಾರು ಮಾಡಿ ಅದರ ಮೂಲಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅನುಭವದ ಮೂಲಕ ಪ್ರಾಯೋಗಿಕತೆಯ ಶಿಕ್ಷಣವನ್ನ ನಾವಿಲ್ಲಿ ನೋಡಬಹುದು. ನಾಡಿನ ವಿವಿಧ ಭಾಗಗಳ ಶಿಕ್ಷಕರುಗಳು ಕೂಡ ಈ ಮಾದರಿಗಳ ಅಧ್ಯಯನವನ್ನ ಮಾಡಿ ತಮ್ಮ ದೀನಬಂಧು ಶಾಲೆಯ ಬಗ್ಗೆ ಋಗ್ವೇದಿ ಅವರು ನಮ್ಮ ವೀಕ್ಷಕ ವರದಿಗಾರರಾಗಿ ವರದಿ ಮಾಡಿದ್ದನ್ನು ನೋಡಿದ್ವಿ. ಈ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಜಿ ಎಸ್ ಜಯದೇವ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಏನು ಈ ಶಾಲೆಯ ಒಟ್ಟಾರೆ ಚಿತ್ರಣ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ. ತಾವು 20 ವರ್ಷಗಳಿಂದ ಈ ಶಾಲೆಯನ್ನ, ದೀನಬಂಧು ಶಾಲೆಯನ್ನ ಬಹಳ ಅಪರೂಪದ ವಿನೂತನವಾದಂತಹ ಒಂದು ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿ ನಾವು ಕೇಳಿದ್ವಿ. ಈಗ ಏನು ಈ ಶಾಲೆಯನ್ನ ತಾವು ಪ್ರಾರಂಭ ಮಾಡೋದಕ್ಕೆ ಏನು ಪ್ರೇರಣೆ, ಹೇಗ್ ನಡ್ಸ್ಕೊಂಡ್ ಬರ್ತಾ ಇದ್ರಿ, ಏನು ಇದರ ಅಂತಿಮ ಗುರಿ ಏನು, ಹೇಗೆ ವಿವರಿಸ್ತೀರಾ ತಾವು ಸ್ವಲ್ಪ? ಇದು ಮೂಲತಃ ನಾನು ಮಕ್ಕಳ ಜೊತೆ ಕೆಲಸ ಪ್ರಾರಂಭ ಮಾಡಿದೆ 92ನೇ ಇಸ್ವಿಯಲ್ಲಿ. ಮಕ್ಕಳ ಜೊತೆ ಕೆಲಸ ಪ್ರಾರಂಭ ಮಾಡಿದಾಗ ಮಕ್ಕಳ ಬೆಳವಣಿಗೆ ಮತ್ತು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ, ಮಕ್ಕಳ ಕಲಿಕೆ ಮತ್ತು ಗ್ರಹಿಕೆ ಇದೆಲ್ಲದರ ಕುರಿತಾಗಿ ಕೆಲವು ಒಳನೋಟಗಳು ನನಗೆ ಸಿಕ್ಕು. ಇದು ಕೇವಲ ಬೆಳವಣಿಗೆಯ ಮಕ್ಕಳಲ್ಲಿ ಅಷ್ಟೇ ಸೀಮಿತವಾಗದೆ ಹೆಚ್ಚು ಮಕ್ಕಳಿಗೆ ತಲುಪಲಿ ಇದರ ಉಪಯೋಗ ಅಂತ ಹೇಳಿ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ. ಆ ಶಾಲೆಗೆ ಇವತ್ತು 400 ಜನ ಮಕ್ಕಳು ಬರ್ತಾ ಇದ್ದಾರೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆ. ಮತ್ತೆ ಇದು ಕೇವಲ ಶಾಲೆ ಒಂದು ಪಠ್ಯಪುಸ್ತಕದ ಪಾಠಗಳನ್ನ ಹೇಳ್ಕೊಡುವಂತ ಶಾಲೆ ಅಲ್ಲ, ಆದ್ರೆ ನಮ್ಮ ಶಾಲೆ ಒಂದು ವ್ಯಕ್ತಿತ್ವ ನಿರ್ಮಾಣದ ಶಾಲೆ, ಜೊತೆಗೆ ಇದು ಒಂದು ಸಾಮಾಜಿಕ ಬದಲಾವಣೆಯ ಕೇಂದ್ರ ಬಿಂದು ಆಗಬಲ್ಲಂತ ಶಾಲೆ. ಅದನ್ನ ನಾನೇನ್ ಹೇಳ್ತೇನೆ ಅಂದ್ರೆ ಸ್ಕೂಲ್ ಇಸ್ ಎ ಟೂಲ್ ಫಾರ್ ಸೋಷಿಯಲ್ ಚೇಂಜ್ ಅಂತ.